ವಿಷಯ ದೇಹಿಸ್ನ ಬರೀಬೇಕು. ಸ್ವಾತಂತ್ರ್ಯ ನಂತರದ ವಾಯ್ಸ್ ಕೇಳಿಸ್ಬೇಕು ನಿಮ್ಮ ಜೋರು. ಬೆಳವಣಿಗೆ ನಮ್ಮ ಪುಟ ಈಗ ಹೇಳ್ಬೇಕು ಯಾವ ಅಧ್ಯಾಯ ಯಾವ ಪಾಠ ಜೋರ ಹೇಳ್ಬೇಕು ಹೇಳಿಸ್ತಾ ಮೇಡಮ್. ಹಾ ಹೇಳ. ಅಧ್ಯಾಯ ಒಂದು, ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೇಶ ಶಿಕ್ಷಣದ ಬೆಳವಣಿಗೆ. ಹಾ ಕೇಳು ಅವರಿಗೆ. ಸ್ವಾತಂತ್ರ್ಯ ನಂತರ ಅಂದ್ರೆ ಏನಂತ ಹೇಳಿ? ಸ್ವಾತಂತ್ರ್ಯ ಬಂದ್ಮೇಲೆ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಹತ್ರ ಬಂದು ಮುಂದೆ ಬಂದು ಈಗ ಹೇಳು. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಒಂದಾದ್ರು ಅಂತ ಹೇಳಿ ಬರೀಬೇಕು. ಅಲ್ಲಿ ಹೇಳ್ಕೊಂಡು ಜೋರಾಗಿ ಹೇಳಿ ಓದ್ಬೇಕು. ಒಂದು, ಹಾ, ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ನಂತರದ ದೈಹಿಕ ಶಿಕ್ಷಣದ ಬೆಳವಣಿಗೆಯು ಭಾರತದಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಸ್ವಾತಂತ್ರ್ಯ ಪೂರ್ವ ಅಥವಾ ಸ್ವಾತಂತ್ರ್ಯ ನಂತರ ನಡೆದು ಬಂದಂತಹ ಹಿನ್ನೆಲೆಯನ್ನು ಹಾಗೂ ಪ್ರಸ್ತುತ ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆ ಬೆಳವಣಿಗೆಯನ್ನು ತಿಳಿದುಕೊಳ್ಳೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ 1857 ಹೊತ್ತಿಗೆ ಹೊಸ ಶಾಲೆಗಳು, ವಿಶೇಷವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು. ಇದರ ಪರಿಣಾಮವಾಗಿ ಭಾರತೀಯ ಮೂಲದ ಕ್ರೀಡಾ ಮತ್ತು ದೈಹಿಕ ಶಿಕ್ಷಣ ಚಟುವಟಿಕೆಗಳನ್ನು ಕ್ರಮೇಣ ಕಡೆಗಣಿಸಲಾಯಿತು ಮತ್ತು ಭಾರತೀಯ ಶಿಕ್ಷಣ ಪದ್ಧತಿಯು ಪ್ರಾಚ್ಯಮಾತ್ಯ ಕಾರಣವಾಯಿತು. ಸ್ವಾತಂತ್ರ್ಯ ನಂತರದ 1948 ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನು ಉತ್ತಮ ಪಡೆಯಲು ತಾರಚಂದ್ ಸಮಿತಿಯನ್ನು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲಿಸಲು ಡಾಕ್ಟರ್ ರಾಧಾಕೃಷ್ಣ ನಾಯಕವನ್ನು ನೇಮಿಸಿತು. ತಾರಚಂದ್ ಸಮಿತಿಯು ದೈಹಿಕ ಶಿಕ್ಷಣ ಪದವಿ ನೀಡಲು ಕೇಂದ್ರೀಯ ಕಾಲೇಜು ಸ್ಥಾಪಿಸಿತು. ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಯ ಕಾಲೇಜು ಸ್ಥಾಪಿಸಿತು. ಕ್ರೀಡಾ ತರಬೇತಿ ಮತ್ತು ಮನೋಲ್ಲ
1954ರಲ್ಲಿ ಕೇಂದ್ರ ಸರ್ಕಾರವು ಸೆಂಟ್ರಲ್ ಅಸ್ಟೈಸರಿ ಬೋರ್ಡ್ ಫಾರ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ರಿಕ್ರಿಯೇಷನ್ ಎಂಬ ಸಮಿತಿಯನ್ನು ರಚಿಸಿತ್ತು. ಈ ಸಮಿತಿಯು ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತು ಮನೋವಿಲಾಸ ಚಟುವಟಿಕೆಗಳ ಕುರಿತು ಸಮಗ್ರ ಕಾರ್ಯಯೋಜನೆ ಮಾಡಿದ ನಂತರ 1956ರಲ್ಲಿ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಷನ್ ರಿಕ್ರಿಯೇಷನ್ ಎಂಬ ವರದಿಯಲ್ಲಿ ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ ಪರೀಕ್ಷಾ ಕ್ರಮ ಹಾಗೂ 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜನ್ನು ಪ್ರಾರಂಭಿಸುವುದು ಶಿಫಾರಸು ಮಾಡಿತು. 1957ರಲ್ಲಿ ಕೇಂದ್ರ ಸರ್ಕಾರವು ಮಧ್ಯಪ್ರದೇಶದ ಸಮಿತಿಗಳು ಹೇಳ್ಬೇಕು ಯಾವ ಬರೀಬೇಕು ಬೋರ್ಡ್ ದೂರ ಕೆಲಸ ಬರೀಬೇಕು ಬೋರ್ಡ್ ಮೇಲೆ ಸಮಿತಿಗಳು ಯಾವ ಸಮಿತಿಗಳು ನೇಮಕ ಮಾಡಿ ಈ ಕಡೆ ಬರೀ ಈ ಕಡೆ ಸೈಡ್ ಸಮಿತಿಗಳು ಏನಕ್ಕೆ ಸಮಿತಿ ರಚನೆ ಮಾಡಿದ್ರು ಏನಕ್ಕೆ ಹಾ ಕೇಳು ಕೇಳ್ರಿ ಏನಕ್ಕೆ ಸಮಿತಿ ರಚನೆ ಮಾಡಿದ್ರು ಅಂತ ಕೇಳಿಸ್ತಿಲ್ಲ ಸಮಿತಿ ದೇಶಮುಖ ಸಮಿತಿ ಬರೆಯುವ ಸಮಿತಿಗಳು
ಸ್ವೀಕರಿಸಿ. 1948 ದೈಕಶಿಕ್ಷಣ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳು ಸಮಿತಿ ಶಿಫಾರಸುಗಳನ್ನು ತಿಳಿಸಿ. ಸಮಿತಿಗಳು ತಾರಾಚಾಂದ್ ಸಮಿತಿ, ಡಾಕ್ಟರ್ ರಾಧಾಕೃಷ್ಣ ಆಯೋಗ, ಡಾಕ್ಟರ್ ಪಿ ಎಂ ಜೋಸೆಫ್ ಸಮಿತಿ, ಡಾಕ್ಟರ್ ಕೆ ಪಿ ಸಿಂಧ್ಯಾ ಸಮಿತಿ, ಡಾಕ್ಟರ್ ದೇಶಮುಖ್ ಸಮಿತಿ, ಡಾಕ್ಟರ್ ಹೃದಯನಾಥ್ ಕುಂಜ್ರ ಸಮಿತಿ. ಸಮಸ್ಯೆಯಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿ ಅಭಾವವನ್ನು ನೀಗಿಸಲು ಕೈಗೊಂಡ ಕಾರ್ಯಕ್ರಮಗಳನ್ನು ಹೆಸರಿಸಿ. ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ದೇಶದಲ್ಲಿ ನಿರಾಶ್ರಿತ ಸಮಸ್ಯೆಯಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಕೊರತೆಯನ್ನು ನೀಗಿಸಲು ನಿವೃತ್ತ ಮೇಜರ್ ಜನರಲ್ ಜಿ ಕೆ ಕೊಸರೆಯವರು ಜಾರಿಗೆ ತಂದ ಫಿಲ್ಮ್ ಮತ್ತು ಮಾರ್ಜಿನ್ ಪ್ರಭಿನಯ ಗೀತೆ ಕೆಲವು ಆಟಗಳನ್ನು ಕೊಂಡ ಕಾರ್ಯಕ್ರಮವನ್ನು ಪಂಡಿತ ಜವಾಹರಲಾಲ್ ನೆಹರು ದೇಶದಲ್ಲಿ ಎಲ್ಲಿ ಯುವಕರಿಗೆ ವಿಸ್ತರಿಸಲು ಸೂಚಿಸಿದರು. ಯಾವ ಚಟುವಟಿಕೆಗಳು ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲಾ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿಗಳು ಉಂಟಾದವು? ಈ ಗೊಂದಲ ನಿವಾರಿಸಲು ಕೈಗೊಂಡ ಕ್ರಮಗಳೇನು? ಕವಿತಾ. 1957 NCC, ACC, ಸ್ಕೌಟ್ ಮತ್ತು ಗೈಡ್ ಮುಂತಾದ ಚಟುವಟಿಕೆಗಳೆಲ್ಲ ಸೇರ್ಪಡೆಗೊಂಡು ಪರಿಣಾಮವಾಗಿ ಶಾಲೆಯ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಉಂಟಾಯಿತು.